ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಅಂತ ಘೋಷಣೆ ಆದಮೇಲೆ ರಾಜ್ಯದ ಉದ್ದಗಲಕ್ಕೆ ದೇವದುರ್ಲಭವಾದಂತ ಒಂದು ಸ್ವಾಗತ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಿ ತುಳುಕ್ತಾ ಇರುವಂತದ್ದನ್ನ ತಾವೆಲ್ಲ ನೋಡಿದಿರಾ ಇದುವರೆಗೆ ಮಾತನಾಡಿದವರು ಎಲ್ಲರೂ ಸಹ ಬಗ್ಗೆ ಮಾತನಾಡಿದ್ದಾರೆ ಈ ಸರ್ಕಾರದ ಆಡಳಿತ ವೈಖರಿ ಬಗ್ಗೆ ಜನ ಬೇಸತ್ತಿದ್ದಾರೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಜನಹಿತವನ್ನ ಸಂಪೂರ್ಣ ಮರೆತು ಜನರ ಜೀವನದಕ್ಕೆ ಚೆಲ್ಲಾಟ ಮಾಡುತ್ತಿರೋದನ್ನ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಶಾಸಕರು ಗಂಭೀರವಾಗಿ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡೋರಿದ್ದಾರೆ ಈ ಸರ್ಕಾರಕ್ಕೆ ಚೀಮಾರಿ ಹಾಕಿ ನೀವು ಅಧಿಕಾರದಲ್ಲಿ ಮುಂದುವರಿಯುವಂತ ನೈತಿಕ ಹಕ್ಕಿಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂತ ಹೇಳೋದು ಮಾತ್ರ ಉಳಿದಿರುವಂತದ್ದು ನಾನು ಈ ಸಮಯದಲ್ಲಿ ಹೆಚ್ಚು ಮಾತನಾಡಕ್ಕೆ ಹೋಗಲ್ಲ ಸಮಯ ಆಗಿದೆ ಇವತ್ತು ಚುನಾವಣೆ ನಡೆದರೆ ನಾನು ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳ್ತಾ ಇದ್ದೇನೆ ಇವತ್ತು ವಿಧಾನಸಭಾ ಚುನಾವಣೆ ನಡೆದರೆ 130 135 ಕ್ಕಿಂತ ಹೆಚ್ಚು ಸೀಟನ್ನು ಗೆದ್ದು ಬಿಜೆಪಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುವಂತದ್ದು ನಿಶ್ಚಿತ ಈ ರೀತಿಯ ಒಂದು ವಾತಾವರಣ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಆದಮೇಲೆ ಎಲ್ಲ ಕಡೆ ಕಾಣ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಬಹುಶಃ ವಿಜಯೇಂದ್ರ ಅವರು ರಾಜ್ಯದಲ್ಲಿ ಎಲ್ಲ ಬೇಗರೆಗರೆ ಭಾಗಗಳಿಗೆ ಹೋದಾಗ ಆ ರೀತಿಯ ದೇವದುರ್ಲಭವಾದಂತ ಒಂದು ಜನಬೆಂಬಲ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೀವೇ ಪ್ರತ್ಯಕ್ಷ ನೋಡೋರಿದ್ದೀರಾ ಈ ರೀತಿಯ ಒಂದು ವಾತಾವರಣ ಇರುವಂತ ಸಂದರ್ಭದಲ್ಲಿ ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅವತ್ತು ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಅವರು ದೂರವಾಣಿ ಮೂಲಕ ಮಾತನಾಡಿ ವಿಜಯೇಂದ್ರ ಅವರನ್ನ ರಾಜ್ಯದ ಅಧ್ಯಕ್ಷ ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ ನಾವ್ಯಾರೂ ನಂಬಕ್ಕೆ ಸಾಧ್ಯ ಆಗಲಿಲ್ಲ ವಿಜಯೇಂದ್ರ ಬಂದು ಹೇಳಿದ ಮೇಲೆ ನನಗೆ ಗೊತ್ತಾದಂಥದ್ದು ಈ ರೀತಿ ಕಳೆದ ಅನೇಕ ತಿಂಗಳುಗಳ ಮಾಧ್ಯಮದಲ್ಲಿ ಬಂದಂಥ ವರದಿಗಳು ಇದೆಲ್ಲದರ ಆಧಾರದ ಮೇಲೆ ವಿಜಯೇಂದ್ರ ಅವರನ್ನ ನಾವ್ಯಾರೂ ನಿರೀಕ್ಷೆ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ರಾಜ್ಯದ ಅಧ್ಯಕ್ಷರಾಗಿ ನೇಮಕವನ್ನು ಮಾಡಿದ್ದಾರೆ ಇದು ನಿಶ್ಚಿತವಾಗಿ ನಾನು ಈಗಾಗಲೇ ಹೇಳಿದಂತೆ ಯಾವುದೇ ಸಮಯದಲ್ಲಿ ಚುನಾವಣೆ ನಡೆದರೂ ಸಹ ಈಗ ನಡೆದರೂ ಸಹ ನಾವು ಸ್ಪಷ್ಟ ಬಹುಮತದೊಂದಿಗೆ ಸರ್ಕಾರ ನಡೆಸುವಂಥ ಬರುವಂಥದ್ದು ನಿಶ್ಚಿತ ಯಾವುದೋ ಒಂದು ಕಾರಣಕ್ಕಾಗಿ ಹೋದ ಚುನಾವಣೆ ಹಿನ್ನಡೆ ಆಗಿರ್ಬೋದು ಅದು ಕಾರಣ ಏನು ಅಂತ ನಾನು ಈಗ ವಿವರವಾಗಿ ಹೇಳಕ್ಕೆ ಹೋಗೋದಿಲ್ಲ ಅನೇಕ ಕಾರಣಗಳಿಂದ ನಮಗೆ ಹಿನ್ನಡೆ ಆಗಿದೆ ಆದರೆ ಇದೆಲ್ಲವೂ ಸರಿಪಡಿಸಿಕೊಂಡು ಮುಂದೆ ಹೋಗುವಂಥ ಒಂದು ವಾತಾವರಣ ಸೃಷ್ಟಿಯಾಗಿರುವಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಕಾರ ಬೆಂಬಲ ವಿಜಯೇಂದ್ರಗಿರಬೇಕು ನಾವೆಲ್ಲ ಒಟ್ಟಾಗಿ ಸೇರಿ ಪಕ್ಷವನ್ನು ಬಲಪಡಿಸಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಬೇಕು ಅನ್ನುವಂಥದ್ದು ನಮ್ಮ ಸಂಕಲ್ಪ ನಾವು ಮನಸ್ಸು ಮಾಡಿದ್ರೆ ಅಸಾಧ್ಯ ಅಂತ ನನಗೇನು ಅನಿಸೋದಿಲ್ಲ ಬರುವಂಥ 4-5 ತಿಂಗಳು ನಡೆಯುವಂಥ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಕ್ಷೇತ್ರ ಗೆಲ್ಲೋದ್ರ ಮೂಲಕ ನಮ್ಮ ಪಕ್ಷದ ಶಕ್ತಿ ಏನು ಹೊಸ ಅಧ್ಯಕ್ಷರಾದ ಮೇಲೆ ವಾತಾವರಣ ಹೇಗೆ ಜನಬೆಂಬಲ ಸಿಗ್ತಾ ಇದೆ ಅನ್ನೋದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ನಡ್ಡಾ ಅವರಿಗೆ ಗೊತ್ತಾಗಬೇಕು ಆ ರೀತಿ ನಾವು ನೀವೆಲ್ಲ ಸೇರಿ ಕೆಲಸ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನೂತನ ಅಧ್ಯಕ್ಷರಿಗೆ ಶುಭವನ್ನು ಕೋರ್ತಾ ತಮ್ಮೆಲ್ಲರಿಗೂ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ